ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ರುಚಿಯಾದ ಊಟವೂ ನೀಡ್ತಾ ಇಲ್ಲ, ಸ್ನಾನಕ್ಕೆ ಬಿಸಿನೀರು ಬರೋದೇ ಇಲ್ಲ, ಶೌಚಾಲಯ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ, ವಸತಿಗೆ ಸಮರ್ಪಕ ಕೊಠಡಿಗಳ ವ್ಯವಸ್ಥೆಯೂ ಕೂಡ ಇಲ್ಲ. ವಿದ್ಯಾರ್ಥಿಗಳು ಹತ್ತಾರು ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಶಾಲೆಯಲ್ಲಿ ಶಿಕ್ಷಕರಿಂದಲೇ ವಿದ್ಯಾರ್ಥಿಗಳಿಗೆ ಬೆತ್ತದೇಟು ಎಂದು ಆರೋಪಿಸಿ ವಿದ್ಯಾರ್ಥಿಗಳ ಪೋಷಕರು ಕೊರಟಗೆರೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ದಿಢೀರ್ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾಂ, ಯಾರಂತ ಅನ್ನೋದು ಮಕ್ಕಳಿಗೆಲ್ಲ? ಹಾಂ, ನಾವು ಊಟ ಇಲ್ಲದಲ್ಲೇ ಮಕ್ಕಳಿಗೆ ಕಳಿಸಿದೀವ? ಹಾಂ, ಊಟಕ್ಕೋಸ್ಕರ ಬರಮೈಲಿ ಬರಮೈಲಿ ಸಪ್ಲೈ ಆಗಿದೆ ಮೇಡಮ್ ಫುಡ್ಡು. ಈಗ ಏನು ಉಳಿಕೆ ಇದೆ ಅದೇ ಮೇಡಮ್, ರಜೆ ಕಳೆದ ಮೇಲೆ ಬರಬೇಕಾಗಿತ್ತು ಮೇಡಮ್, ಈಗ ಇನ್ನೂ ಸಪ್ಲೈ ಆಗಿಲ್ಲ ಮೇಡಮ್ ಫುಡ್ಡು. ಹುಳ ನೋಡ್ರಿ, ಇಲ್ಲಿ ಉಳಿಕೆ ಅಂದ್ರೆ ಹುಳ ಬೆಳಬಾರಾ? ಹಸಿರು ಬೆಳೆ ಎಲ್ಲ ಅಲ್ಲ ಉಳ್ಕ ಸಪ್ಲೈ ಆಗ ಆಲ್ರೆಡಿ. ಕೊರಟಗೆರೆ ಪಟ್ಟಣದ ಉರುಡುಗೆರೆ ಕ್ರಾಸ್ನಲ್ಲಿ ಇರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮೂಲ ಸೌಕರ್ಯವೇ ಮರೀಚಿಕೆಯಾಗಿದೆ. ತುಮಕೂರು ಜಿಲ್ಲಾ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಗೆ ಸೇರಿರುವ ವಸತಿ ಶಾಲೆಯಲ್ಲಿ ಭದ್ರತೆಗೆ ನಿಯೋಜನೆಯಾಗಿರುವ ಸಿಬ್ಬಂದಿಯೇ ವಿದ್ಯಾರ್ಥಿಗಳ ಪಾಲಿನ ವಿಲನ್ ಆಗಿದ್ದಾನೆ. ಹೆಣ್ಣು ಮಕ್ಕಳು ಇರುವ ಈ ಕೊಠಡಿಯಲ್ಲಿ ರಾತ್ರಿ ವೇಳೆ ಲೈಟ್ ಹಾಕುವ ನೆಪದಲ್ಲಿ ಪ್ರವೇಶ ಮಾಡಿ ಕಿರಿಕಿರಿ ಮಾಡುತ್ತಿದ್ದಾನೆ ಅಂತ ಆರೋಪಿಸಿದ್ದಾರೆ. ಎಷ್ಟು ಗಂಟೆಗೆ ಸ್ಕೂಲ್ ರೂಮ್ ಒಳಗಡೆ ನೀವು ಸುಮ್ಮನೆ ಇರ್ಲಿಲ್ಲ? ನೀನು ಮಾತಾಡ್ಬೇಡ ಮಾತಾಡ, ನಾವು ಹೇಳ ಅವ್ ಹೇಳ್ಬಾರ್ದು, ಅವ್ರು ನಡೆದ್ರದ ಅವ್ರು ಹೇಳ್ತಾ ಹೇಳು.
ಅಂಬೇಡ್ಕರ್ ವಸತಿ ಶಾಲೆಗೆ ಪೋಷಕರು ಬಂದು ಮಕ್ಕಳನ್ನು ದೀಪಾವಳಿ ಹಬ್ಬಕ್ಕೆ ಕಳುಹಿಸಿ ಎಂದರೆ ಸಾಧ್ಯವಿಲ್ಲ. ಮಧ್ಯರಾತ್ರಿ ನಮ್ಮ ಮಕ್ಕಳಿಗೆ ಮನೆಗೆ ತೆರಳುವಂತೆ ಸೂಚನೆ ನೀಡಿದ್ದಾರೆ. ರಾತ್ರಿ ವೇಳೆ ಅನಾಹುತ ಎದುರಾದರೆ ಜವಾಬ್ದಾರಿ ಯಾರು? ಯಾರನ್ನ ಕೇಳಿ ಮಕ್ಕಳನ್ನು ಹೊರಗಡೆ ಕಳುಹಿಸುತ್ತಾರೆ? ಭದ್ರತೆ ಇಲ್ಲದಿರುವ ವಸತಿ ಶಾಲೆ ಇನ್ನು ನಮ್ಮ ಮಕ್ಕಳು ಇರಬೇಕಾ ಅಂತ ಪ್ರಾಂಶುಪಾಲರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಂಗಿ ಕಳಿಸಿದ್ರೆ ಇವ್ರು ಕಳಿಸ್ಕೊಳ್ಳಿಲ್ಲ, ಮತ್ತೆ ಬೇರೆ ಪೈರೆಂಟ್ಸ್ ಅಂತ ಸೈನ್ ಹಾಕ್ಸಿ ಕಳಿಸಿದ್ದಾರೆ. ಅವನು ರಾತ್ರಿ 9 ಗಂಟೆಗೆ ಬಂದಿದ್ದಾನೆ, ಬಸ್ ಇಲ್ಲ ಊರಿಗೆ. ಯಾರು ಸಹ ನಮ್ಮ ಮಗನಿಗೆ ಇದಾಗ್ತಾರೆ? ರೆಸ್ಪಾನ್ಸ್ ಯಾರು? ನೈಟ್ 9 ಗಂಟೆಗೆ ಬಂದಿದ್ದಾನೆ, ಫೋನ್ ಇಲ್ಲ ಮಾಡೋಕ್ಕೆ. ಯಾರತ್ತೋ ನಿಮ್ಮ ಹತ್ರ ಹತ್ರ ಫೋನ್ ಇಸ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ, ಅಪ್ಪ ಇಂಥದ್ದು ಅದೀನಿ ಬರ್ತಾಯಿದ್ದೀನಿ ಅಂತ ಫೋನ್ ಮಾಡ್ತಾನೆ. ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಬಸ್ ಇಲ್ಲ ಊರಿಗೆ ಬರೋಕ್ಕೆ. 9 ಗಂಟೆಗೆ ಬಸ್ ಬಂದಿರೋದು ನೈಟು. ಅವಾಗ ನಾನು ಹೋಗಿ ಪ್ರತಿಭಟನಾ ಸ್ಥಳಕ್ಕೆ ಪರಿಶಿಷ್ಟ ವರ್ಗ ಇಲಾಖೆಯ ಕಲ್ಯಾಣಾಧಿಕಾರಿ ತ್ಯಾಗರಾಜು, ತಹಶೀಲ್ದಾರ್ ನಾಹಿದ ಜಮಜಮ್, ಪಿಎಸ್ಐ ನಾಗರಾಜು, ಪೋಷಕರು ಮತ್ತು ಮಕ್ಕಳಿಂದ ಮಾಹಿತಿ ಕಲೆ ಹಾಕಿದರು. ವಸತಿ ಶಾಲೆಯ ಕಾವಲುಗಾರ ಲೋಕೇಶ್ನ ಕೊರಟಗೆರೆ ಪೊಲೀಸರ ತಂಡ ವಿಚಾರಣೆ ನಡೆಸಿ ಆತನ ಮೊಬೈಲ್ ಪರಿಶೀಲನೆ ನಡೆಸಿದ ಘಟನೆ ನಡೆದಿದೆ. ಸತಿ ಕೇಳಕ್ ಹೋದ್ರೆ ನೀವೇನು ಊಟನೇ ನೋಡಿಲ್ವಾ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ, ಊಟ ಗೊತ್ತಿಲ್ವಾ ಅಂತ ಬೈತಾರೆ. ಮತ್ತೆ ಹಾಲು ಒಡೆದೋಗಿರೋದಕ್ಕೆ ಬಾದಾಮಿ ಪೌಡರ್ ಹಾಕಿ ಕೊಡ್ತಾರೆ, ನಾವು ಕುಡಿಯೋಕ್ಕಾಗಲ್ಲ, ಹೊಟ್ಟೆ ನೋವು ಬರುತ್ತೆ ಅದನ್ನು ಕುಡಿದಾಗ. ಮತ್ತೆ ಕಾಳುಗಳಲ್ಲಿ ಹುಳಗಳಿರುತ್ತೆ, ಮತ್ತು ಅದು ತಿಂದಾಗ ಹೊಟ್ಟೆ ನೋವು ಬರುತ್ತೆ, ಚೆನ್ನಾಗಿ ಬೆಂದಿರಲ್ಲ ಕಾಳು ಎಲ್ಲ. ಶ್ವೇತಾ ಅಡುಗೆ ಭಟ್ಟ. ಏನು ಓದ್ತಿರೋದು? 9th ಸ್ಟ್ಯಾಂಡರ್ಡ್. ನಿಮ್ಮನ್ನು ಇಷ್ಟು ಬೈದಿದ್ದಾರೆ? ದಿನ ನಾನು ಹಾಸ್ಟೆಲ್ಗೆ ವಿಸಿಟ್ ಮಾಡಿದಾಗ ತುಂಬ ಕಂಪ್ಲೇಂಟ್ಸ್ ಬಂತು. ಪೋಷಕರಿಂದನೂ ಬಂದಿದೆ, ಮತ್ತು ಸಾರ್ವಜನಿಕರಿಂದನೂ ತುಂಬ ಕಂಪ್ಲೇಂಟ್ಸ್ ಬಂತು. ಈ ಥರ ಅವ್ಯವಸ್ಥೆ ನಡೀತಾ ಇದೆ. ನಾನು ಇನ್ಸ್ಪೆಕ್ಟ್ ಮಾಡಿದಾಗಲೂ ಹಾಗೇ ಕಂಡು ಬಂದಿದೆ ಮೇಲ್ನೋಟಕ್ಕೆ. ಅಕ್ಕಿಯಲ್ಲೂ ತುಂಬ ಹುಳು ಇರೋದು ಅದನ್ನೆಲ್ಲ ನಾವು ನೋಡಿದ್ದೀವಿ. ಅದಕ್ಕೆ ಸ್ಟಾಕ್ ಬುಕ್ ಎಲ್ಲ ಕೊಡೋದಕ್ಕೋಸ್ಕರನೂ ಹೇಳಿದ್ದೀನಿ. ಜೊತೆಯಲ್ಲಿ ಮಕ್ಕಳು ಹೆಣ್ಮಕ್ಳದ್ದು ಸಮಸ್ಯೆ ಇರುತ್ತೆ, ಹೆಣ್ಮಕ್ಳು ಓಪನಾಗಿ ಹೇಳ್ಕೊಳೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಕಂಪ್ಲೇಂಟ್ ಬಾಕ್ಸ್ ಅಂತ ಇಡಿಸ್ತಾ ಇದ್ದೀನಿ. ಅದು ಮಕ್ಕಳ ಹೆಣ್ಮಕ್ಳದ ಹಾಸ್ಟ್ಲು ಇದು ಅಲ್ಲ, ಎಂಟ್ರೆನ್ಸಲ್ಲೇ ಇರುತ್ತೆ. ಅಲ್ಲಿ ಎಂಟ್ರೆನ್ಸ್ ಎಲ್ಲ ಇರುತ್ತೆ. ಮಕ್ಕಳು ಅವ್ರ ಹೆಸರು ಏನು ಬರೀದಿದ್ದಂಗೆ ಏನು ಕಂಪ್ಲೇಂಟ್ ಇದೆ ಅನ್ನೋದನ್ನು ಅವ್ರು ಅಲ್ಲಿ ಹಾಕಿ ನಾನು ವೀಕ್ಲಿ ಒಂದ್ಸತಿ ನಾನು ಚೆಕ್ ಮಾಡ್ತೀನಿ. ಅದರಲ್ಲಿ ಏನಾದರೂ ಕಂಪ್ಲೇಂಟ್ಸ್ ಏನಾದರೂ ಇತ್ತು ಅಂದರೆ ಅದ್ರ ರೀತಿಯಿಂದ ಕ್ರಮ ತಗೊಳ್ತೀನಿ. ಜೊತೆಯಲ್ಲಿ ಇಲ್ಲಿ ಏನು ಹೆಣ್ಮಕ್ಳ ಸೆಕ್ಯೂರಿಟಿ ಥ್ರೆಟ್ ಆಗಿದೆ ಅದ್ರ ಬಗ್ಗೆ ವಿಚಾರಣೆ ಆಲ್ರೆಡಿ ಮಾಡ್ತಿದ್ದೀನಿ, ಒಂದು ನೋಟಿಸು ಕೊಡ್ತೀನಿ. ಜೊತೆಲಿ ಪೊಲೀಸರು ನಾವು ಮತ್ತೆ ಒಂದ್ಸತಿ ವಿಚಾರಣೆ ಮಾಡ್ತೀವಿ, ಮತ್ತು ಟ್ರೈಬಲ್ ಆಫೀಸರ್ಗೆ ಮತ್ತು ಪ್ರಿನ್ಸಿಪಲ್ಗೂ ನಾಳೆ ಬರೋದಕ್ಕೆ ಹೇಳ್ತೀನಿ. ಇದೇ ರೀತಿ ಎಲ್ಲ ಎಲ್ಲೆಲ್ಲಿ ಹಾಸ್ಟೆಲ್ ಏನೇನು ನಡೀತಾ ಇದೆ ಒಂದ್ಸತಿ ನಾನೇ ಖುದ್ದಾಗಿ ಭೇಟಿ ಮಾಡಿಬಿಟ್ಟು ಕ್ರಮ ತಗೊಳ್ತೀನಿ. ಸ್ಟಾಕ್ ಬುಕ್ಕು ಮತ್ತು ಮೆನು ಮತ್ತು ಹೆಣ್ಮಕ್ಳದ್ದು ಇದನ್ನು ಡಿಸ್ಪೋಸ್ ಮಾಡೋದಕ್ಕೆಲ್ಲ ಬಾಕ್ಸ್ ಇಡೋದಕ್ಕೆ. ಈ ಶಾಲೆಯಲ್ಲಿ ಪ್ರಾಂಶುಪಾಲರ ಮೇಲೆ ನಮಗೆ ಇವತ್ತಿನ ದಿನ ಶಾಲೆಯಲ್ಲಿ ಅಡುಗೆಗೆ ಸಂಬಂಧಪಟ್ಟಾಗಲಿ ಆಹಾರ ಆಹಾರ ಕೊಡೋದ್ರಲ್ಲಾಗಲಿ ಇದರಲ್ಲಿ ಕಳಪೆ ಮಟ್ಟದಿದೆ ಅಂತೇಳಿ ಮಕ್ಕಳು ಹಾಗೂ ಮಕ್ಕಳ ಪೇರೆಂಟ್ಸ್ ಇವತ್ತು ಅವರೆಲ್ಲ ಚಿಕ್ಕನಕ್ಕನಹಳ್ಳಿ ತಾಲೂಕು ಶಿರಾ ತಾಲೂಕಿಂದ ದೂರದಿಂದ ಊರಿಂದ ಬಂದುಬಿಟ್ಟು ಇವತ್ತು ನಮಗೆ ಲಿಖಿತ ಹೇಳಿಕೆ ನೀಡಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ತಹಸೀಲ್ದಾರ್ ಅವರು ಬಂದು ಬಗ್ಗೆ ಪರಿಶೀಲಿಸಿದ್ದಾರೆ. ಅದು ವರದಿ ನನಗೆ ನಾವು ತೊಗೊಂಡು ನಾವು ಈ ಸಂಬಂಧಪಟ್ಟಂಗೆ ರೈಟಿಂಗಲ್ಲಿ ಲಿಖಿತವಾಗಿ ಏನು ಪೇರೆಂಟ್ಸ್ ಕೊಟ್ಟಿದ್ದಾರೆ ಇದ್ರ ಮೇಲೆ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಕ್ರೈ ಸಂಸ್ಥೆ ಏನಿದ್ದಾರೆ ಬೆಂಗಳೂರವರಿಗೆ ವರದಿ ನೀಡಿ ಸಂಬಂಧಪಟ್ಟ ಪ್ರಾಂಶುಪಾಲರ ಮೇಲೆ ಯಾವ ಯಾವ ಅಂಶದಲ್ಲಿ ತಪ್ಪಾಗಿದೆ ಅದ್ರ ಮೇಲೆ ಕ್ರಮ ಕೈಗೊಂಡು ಈಗಾಗಲೇ ಬೇಡಿಕೆ ಇರೋ ಪ್ರಿನ್ಸಿಪಲ್ ಮೇಲೆ ಅವ್ರನ್ನ ತೆಗಿಬೇಕು ಅಂತೇಳಿ ಪೇರೆಂಟ್ಸು ಮತ್ತು ಮಕ್ಕಳು ಕೇಳ್ಕೊತಿದ್ದಾರೆ. ಸಂಬಂಧಪಟ್ಟ ಸರ್ಕಾರ ಮಟ್ಟದಲ್ಲಿ ಇದಾಗಬೇಕಾಗಿರೋದ್ರಿಂದ ಅವರು ವರದಿ ನೀಡಿ ಸಂಬಂಧಪಟ್ಟ ಮಾಹಿತಿಯನ್ನು ತಮಗೂ ಹಾಗೂ ತಹಸೀಲ್ದಾರ್ಗೂ ಸಬ್ಮಿಟ್ ಮಾಡ್ತಾಯಿದ್ದೀವಿ. ಇದನ್ನು ಆದಷ್ಟು ಬೇಗ ಬಗೆಹರಿಸಿ ಮಕ್ಕಳಿಗೆ ಓದೋಕ್ಕೆ ವಾಸಿಸೋಕ್ಕೆ ಏನು ನಮ್ಮ ಕಡೆಯಿಂದ ನೂರಕ್ಕೆ ನೂರು ಏನು ಸಾಧ್ಯ ಆಗುತ್ತೆ ಅನುಕೂಲ ಮಾಡಿಕೊಟ್ಟು ಒಳ್ಳೆ ರಿಸಲ್ಟ್ನ ಶಾಲೆಗೆ ತಂದುಕೊಟ್ಟು ವ್ಯವಸ್ಥೆ ಮಾಡಿಕೊಡೋಕ್ಕೆ ನಾವು ಬದ್ಧರಿದ್ದೇವೆ. ಮೂರ್ತಿ ಅಮುಕ್ ಟಿವಿ ಕೊರಟಗೆರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆಯಾಗಿ 15 ವರ್ಷಗಳು ಕಳೆದಿವೆ. ಜಿಲ್ಲೆಗೆ ಬರಬೇಕಾದ ಎಲ್ಲ ಕಚೇರಿಗಳು ಕೋಲಾರದಿಂದ ಇಬ್ಬಾಗವಾಗಬೇಕಿತ್ತು. ಆದರೆ ಕೋಚಿಮಲ್ ಮತ್ತು ಡಿಸಿಸಿ ಬ್ಯಾಂಕ್ ಮಾತ್ರ ಕೋಲಾರದಲ್ಲಿಯೇ ಉಳಿದುಕೊಂಡಿತ್ತು. ಡೈರಿ ಇಬ್ಬಾಗವಾಗಬೇಕು ಅಂತ ಹಾಲು ಉತ್ಪಾದಕರು ಕಳೆದ 10 ವರ್ಷಗಳಿಂದ ನಡೆಸುತ್ತಿದ್ದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೋಚಿಮೂಲ್ ಇಬ್ಬಾಗ ಮಾಡಿಕೊಟ್ಟಿದ್ದಕ್ಕೆ ಸಚಿವ ಸಂಪುಟಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ಜಿಲ್ಲೆಯ ಎಲ್ಲ ಕಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿಕೊಳ್ಳುತ್ತಿದ್ದಾರೆ.
ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟ ಕಡೆಗೂ ಪ್ರತ್ಯೇಕಗೊಳಿಸಲು ಸಚಿವ ಸಂಪುಟ ಸಭೆ ತೀರ್ಮಾನ ಕೈಗೊಂಡಿದೆ. ಹಲವಾರು ತಾಂತ್ರಿಕ ಕಾರಣಗಳನ್ನು ನೆಪ ಮಾಡಿಕೊಂಡು ಈ ಭಾಗವನ್ನು ಮಾಡದಂತೆ ವಿರೋಧ ಪಕ್ಷದ ಮುಖಂಡರು ನಡೆಸಿದ ಪ್ರಯತ್ನ ವಿಫಲವಾಗಿದೆ. ಯಾರೇ ಅಡ್ಡ ಬಂದರೂ ಕೋಚಿಮುಲ್ ಪ್ರತ್ಯೇಕಿಸುವುದು ಖಚಿತ ಅಂತ ಮಾತು ಕೊಟ್ಟಿದ್ದ ಡಾಕ್ಟರ್ ಕೆ ಸುಧಾಕರ್ ಕೋಚಿಮುಲ್ ಪ್ರತ್ಯೇಕಗೊಳಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದ್ದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಎಲ್ಲಾ ಸಚಿವರಿಗೂ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಹಾಗೂ ಸಹಕಾರ ಸಚಿವರಾದಂಥ ಸೋಮಶೇಖರ್ ಅವರು, ನಮ್ಮ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣರವರು, ಅವರ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ವಿಭಜನೆ ಆಗಿದೆ. ಇವತ್ತು ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಭಿವೃದ್ಧಿ ಅಧಿಕಾರಿಯಾದಂಥ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣರವರು ಯಾವುದೇ ಪಕ್ಷಪಾತ ಇಲ್ಲದೆ ಮತ್ತು ಯಾವುದೇ ಮಹಾನ್ ನಾಯಕರು ಏನು ಘಟಾಂಗಡಿ ನಾಯಕರು ಏನು ಎಲ್ಲ ಅಭಿವೃದ್ಧಿ ವಿಚಾರದಲ್ಲಿ ತೊಂದರೆ ಮಾಡ್ತಾ ಇದ್ರು ಸಹ ಅವರು ಮೊದಲನೇದಾಗಿ ನಮ್ಮ ಮೆಡಿಕಲ್ ಕಾಲೇಜ್ ತಂದುಕೊಟ್ಟಂಥವ್ರು. ಅದೇ ರೀತಿ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಅವರು ಕೈಜೋಡಿಸಿ ನಮ್ಮ ಜನ ಮೆಚ್ಚಿನ ನಾಯಕರಾಗಿದ್ದಾರೆ. ಅವರ ಒಂದು ಅಭಿವೃದ್ಧಿಗೆ ಎಲ್ಲ ಪ್ರಶಂಸೆ ತೋರಿಸ್ಬೇಕಾಗುತ್ತೆ. ಅದೇ ರೀತಿ ಇವತ್ತು ನಮ್ಮ ಏನು ಕೋಮಲ್ ಚಿಮುಲ್ ಆಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೊಟ್ಟಿದ್ದಾರೆ, ಅವರು ಭಾಳ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಡಿ ಸಿ ಸಿ ಬ್ಯಾಂಕನ್ನು ಸಮೇತ ತರುವಂಥ ಸಚಿವರು ಅವರು. ಅವ್ರ ನಿಟ್ಟಿನಲ್ಲಿ ಇವತ್ತು ಯಾವುದೇ ಮಹಾನ್ ನಾಯಕರು ಇವತ್ತು ಏನೇ ಒಂದು ಹೇಳ್ತಾರೆ ಆ ಹೇಳಿಕೆಗಳಿಗೆಲ್ಲ ಇವತ್ತು ತಕ್ಕ ಬುದ್ಧಿ ಕಲಿಸ್ಕೊಟ್ಟಿರೋಂಥವ್ರು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅಂತ ಈ ಮೂಲಕ ತಿಳಿಸಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ಅಂಬೇಡ್ಕರ್ ಸರ್ಕಲ್ನಲ್ಲಿ ಜಮಾಯಿಸಿದ ಸುಧಾಕರ್ ಅಭಿಮಾನಿಗಳು, ನಗರಸಭಾ ಸದಸ್ಯರು, ನಗರಸಭಾ ಅಧ್ಯಕ್ಷ ಆನಂದ ಬಾಬುರೆಡ್ಡಿ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ರಾಜ್ಯ ಸರ್ಕಾರಕ್ಕೆ ಮತ್ತು ಡಾಕ್ಟರ್ ಕೆ ಸುಧಾಕರ್ಗೆ ಜೈಕಾರ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದರು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅತಿಯಾದ ಸಂತಸ ತಂದಿರತಕ್ಕಂಥ ಕ್ಷಣಗಳು ಅಥವಾ ಮತ್ತೆ ಒಂದು ದಿನ ತಿಳಿ ಹೇಳಿದ್ರೆ ತಪ್ಪಾಗಲಾರ್ದು. ಈ ದಿನ ಸಚಿವ ಸಂಪುಟದಲ್ಲಿ ಏನು ಪ್ರತ್ಯೇಕವಾಗಿ ನಮ್ಮ ಚೀಮೂಲನ್ನು ನಮಗೆ ಪ್ರತ್ಯೇಕ ಮಾಡಿ ಕೊಟ್ಟಿರ್ತಕ್ಕಂಥದ್ದು, ಆ ಕೃತಜ್ಞತೆಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸುಧಾಕರ್ ಅವರಿಗೆ ನೇರವಾಗಿ ಸಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಿದ್ದೇನೆ. ಯಾಕಂದರೆ ಅವರ ಪರಿಶ್ರಮದಿಂದ ಬಂದಿರತಕ್ಕಂಥದ್ದು ಇದೊಂದು ಈ ಅವಕಾಶ, ಅವರ ಪರಿಶ್ರಮದಿಂದ ಬಂದಿರತಕ್ಕಂಥದ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಇನ್ನು ಡಿಸಿಸಿ ಬ್ಯಾಂಕ್ ಮಾತ್ರ ಕೋಲಾರದಿಂದ ಪ್ರತ್ಯೇಕಗೊಳ್ಳಬೇಕಿದ್ದು ಕೊಂಚ ಮಾತ್ರ ತಾಂತ್ರಿಕ ಅಡೆತಡೆಗಳಿವೆ. ಅದನ್ನು ಶೀಘ್ರದಲ್ಲಿಯೇ ಬಗೆಹರಿಸಿ ಪ್ರತ್ಯೇಕಗೊಳಿಸಿಯೇ ತೀರುವುದಾಗಿ ಸಭೆ ಸಮಾರಂಭಗಳಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ನೀಡುತ್ತಿರುವುದನ್ನು ಸ್ಮರಿಸಬಹುದು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಪಾವಗಡ ಗಡಿ ಭಾಗದಲ್ಲಿ ಮಟ್ಕ ನಡೆಸುತ್ತಿದ್ದ ಮಟ್ಕ ಡಾನ್ಗಳಿಗೆ ಸಿಪಿಐ ಲಕ್ಷ್ಮೀಕಾಂತ್ ಪೆರೆ ನಡೆಸಿದ್ರು. ಮುಂದೆ ಈ ರೀತಿ ದಂಧೆಗಳು ನಡೆಯುವುದು ಕಂಡುಬಂದರೆ ಗಡಿಪಾರು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇರೋದಕ್ಕೆ ಬರ್ತಾರೆ, ನಿಮ್ಮ ಮೇಲೆ ಯಾವ ಕೇಸ್ ಇಲ್ಲ ಅಂದ್ರೆ ಪೊಲೀಸ್ ಅವ್ರು ಯಾಕೆ ಬರ್ತಾರೆ? ಮೇಲೆ ಕೇಸ್ ಇರೋದಕ್ಕೆ ಬರ್ತಾರೆ. ಕೇಸನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮಟ್ಕಾ ಕಿಂಗ್ ಪಿನ್ ರುವಾರಿಗಳಾದ ಮಟ್ಕಾ ಡಾನ್, ಮಟ್ಕಾ ದೊರೆ ಎಂದು ಹೆಸರುವಾಸಿಯಾದ ಅಶ್ವಥಪ್ಪ ಹಾಗೂ ನೂರಿ, ರಂಜಿತ್, ಗಂಗಾಧರ್, ರಾಮಾಂಜಿನಪ್ಪ, ರಾಮಕೃಷ್ಣಪ್ಪ ಎಂಬುವರಿಗೆ ಸಿಪಿಐ ಲಕ್ಷ್ಮೀಕಾಂತ್ ಖಡಕ್ ಸೂಚನೆ ನೀಡಿದರು. ಕಾನೂನು ಬಿಗಿಯಾಗಿದೆ, ಯಾವುದೇ ಕಾರಣಕ್ಕೂ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ತಮ್ಮ ಮನೆಗಳಲ್ಲಿ ಇರುವ ಹೆಣ್ಣು ಮಕ್ಕಳೊಂದಿಗೆ ಈ ದಂಧೆ ನಡೆಸಿದಲ್ಲಿ ಗೊತ್ತಾದರೆ ಗಡಿಪಾರು ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಯಾವುದೇ ವಿಧವಾದ ಹೆಣ್ಮಕ್ಳು ಅಂತ ಏನಿದಿಲ್ಲ, ಯಾವ ಕಾನೂನು ಅಡಿ ಬರ್ತದೆ ಅದರಲ್ಲಿ ಅವ್ರಿಗೆ ಶಿಕ್ಷೆ ಹಾಕೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ. ಫೈನಲ್ ವಾರ್ನಿಂಗು, ನೆಕ್ಸ್ಟ್ ಇದು ಹೇಳ್ತೀನಿ, ನಾನು ಯಾವುದಾದ್ರೂ ಒಂದು ಕೆಲಸ ಇದೆ ಅಂತ ಹೇಳಿ ಮಾಡ್ತಾ ಇದೆ ಅಂತ ಎಂಡೇ ಆಲ್ರೆಡಿ ಇಂಡಿಯಾ ಎಲ್ಲ ಅನುಭವಿಸಿದ್ದೀರಾ, ಇದಾಯ್ತಾ ಗುಂಡ್ ಆ್ಯಕ್ಟ್ ಹಾಕಿದ್ದೀವಿ, ಜೈಲಲ್ಲಿ ಇದ್ದೀರಾ ಎರಡು ತಿಂಗಳು, ಮತ್ತೆ ಅದಕ್ಕೆ ಹೇಳಿದ್ದೀರಾ ಚಳಿಗೆ ಹಳೆ ಚಳಿಗೆ ಎಲ್ಲರೂ ಕೇಳ್ತಾರೆ.
ಕಾನೂನು ಬಹಳ ಬಿಗಿಯಾಗಿದೆ ಈ ತರ ಚಟುವಟಿಕೆಗಳಲ್ಲಿ ನೀವೇನಾದ್ರೂ ಭಾಗಿಯಾಗಿದ್ರ ಅನ್ನೋದೇನಾದ್ರೂ ಮತ್ತೆ ಕಂಡು ಬಂದ್ರೆ ಮುಲಾಜಿನ ಕ್ರಮ ತಗೊಳ್ತೀವಿ ಕಾನೂನು ಕೂಡ ಈಗ ಬಹಳ ಬಿಗಿಯಾಗಿದೆ ನಿಮಗೆ ಗೊತ್ತಿಲ್ಲ ಮೊದಲನೇ ಗಡಿಪಾರೆ ಮಾಡೋದು ಗುಂಡಾ ಹಾಕಿ ನಿಮ್ಮ ನಾವು ಕರೆಸ್ತೀವಿ ನೆಕ್ಸ್ಟ್ ಒಳ್ಳೆ ರೀತಿಯಲ್ಲಿ ನಿಮ್ಮ ಬೇರೆ ಏನು ಕಸಬಿದೆ ಆ ಕೆಲಸ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗುತ್ತೆ ಪೊಲೀಸರು ಅಗಲಗಲ ನಮ್ಮ ಮನೆ ಹತ್ರ ಬರ್ತಾರೆ ಹುಡುಕೊಂಡು ಬರ್ತಾರೆ ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅರ್ಜಿ ಕೊಡೋದಲ್ಲ ಬೇಡ ನೀವು ಮಾಡ್ತಿದ್ದೀರಾ ಬರ್ತಾರೆ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಯಾಕೆ ಹುಡುಕೊಂಡು ಬರ್ತಾರೆ ಯಾಕೆ ಬರ್ತಾರೆ ನಿಮ್ಮ ಕೇಸ್ ಇರೋವರೆಗೂ ಯಾವುದೋ ಕೇಸಲ್ಲಿ ನಿಮ್ಮ ಇಲ್ಲ ಅಂದ್ರೆ ನೀವು ಒಳಗಡೆ ಸೇರ್ಸೋಕ್ಕಾಗತ್ತಾ ಇದಕ್ಕೂ ಮುಂಚೆ ಹಾಕಿರೋ ನಿಮಗೆ ಮುಂದೆ ಹಾಕ್ತು ಗರೀಬಾರ ಆಗಿತ್ತಾ ಮತ್ತೆ ಅದೇ ಕೆಲಸನೇ ಆಗುತ್ತೆ ಏನಾಗಿದೆ ಯಾವ ತರ ಬಂದಾಗಿದೆ ಅದೇ ತರನೇ ಇರಬೇಕು ಮತ್ತೆ ಏನಾದರೂ ಇದು ಒಳಗಡೆ ಏನೋ ಒಂದು ಹೆಸರು ಕೇಳಬಂತ ಇರೋದು ಬಂದಿದ್ದೀರಾ ಅಂದ್ರೆ ನೀವು ಬಿಡೋದಿಲ್ಲ ನಮ್ಮ ಹಿಂದೆಲ್ಲ ಎಷ್ಟು ಹಿಡಿತಾ ಇದ್ದಾವ್ರಿ ನೋಡ್ರಿ ಯಾವ್ದು ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಸುಮ್ಮನೆ ಯಾಕಂದ್ರೆ ಪೊಲೀಸರು ಯಾಕೆ ಹಾಕಬೇಕು ಆಧಾರ್ ಕಾರ್ಡ್ ಮನೆ ಅಡ್ರೆಸ್ ನಲ್ಲಿ ವಾಸ ಇರಬೇಕು ಹತ್ತತ್ತು ಮೊಬೈಲ್ ಬಳಕೆ ಮಾಡುವಂತಿಲ್ಲ ಇಂತಹ ದಂಧೆ ವಿಚಾರವಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಸಾರ್ವಜನಿಕರ ಗೌರವ ಕಡಿಮೆಯಾಗುತ್ತಿದೆಯೇ ಇಂತಹ ಕಾರ್ಯಗಳು ಮುಂದೆ ಆಗಬಾರದು ಪಾವಗಡ ತಾಲೂಕಿನಲ್ಲಿ ಕೋವಿಡ್ ಸೋಂಕು ಹೋದರೂ ಮಟ್ಕಾ ಸೋಂಕು ಮಾತ್ರ ಕಡಿಮೆಯಾಗಿಲ್ಲ ಈ ಹಿಂದೆ ಹಲವು ಬಾರಿ ಸಾರ್ವಜನಿಕ ಜಾಲತಾಣಗಳಲ್ಲಿ ಮಟ್ಕಾ ದಂಧೆಯ ಬಗ್ಗೆ ಸದ್ದು ನಡೀತಾ ಇತ್ತು ಆದರೆ ಹಲವು ಬಾರಿ ಇದರ ಬಗ್ಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಟ್ಟ ಹಾಕುವುದರಲ್ಲಿ ವಿಫಲಗೊಂಡಿದ್ದಾರೆ ಆದರೆ ಇದರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪಾವಗಡ ತಾಲೂಕಿಗೆ ಹೆಚ್ಚಿನ ಆದ್ಯತೆ ನೀಡಿ ಮಟ್ಕಾ ದಂಧೆ ಮಟ್ಟ ಹಾಕಲು ಮುಂದಾಗಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಜಾಲತಾಣಗಳಲ್ಲಿ ಮಟ್ಕಾ ದಂಧೆ ನಡೆಯುತ್ತಿರುವ ಕಾರಣ ವಿವಿಧ ರೀತಿಯ ಪೊಲೀಸ್ ಅಧಿಕಾರಿಗಳು ಹರಸಾಹಸ ಮಾಡಿದಂತಾಗಿದೆ ಹೋದ ಶನಿವಾರ ಪೊಲೀಸ್ ಠಾಣೆಯಲ್ಲಿ ತಾಲೂಕಿನ ಮೂಲೆ ಮೂಲೆಯಲ್ಲಿ ಈ ಹಿಂದೆ ಮಟ್ಕಾ ಹಾಗೂ ಇಸ್ಪೀಟ್ ದಂಧೆಯಲ್ಲಿ ಭಾಗಿಯಾಗಿದ್ದ ಮೀಟರ್ಗಳನ್ನು ಕರೆಸಿ ಮಧುಗಿರಿ ಡಿವೈಎಸ್ಪಿ ರಾಮಕೃಷ್ಣ ಪರೇಡ್ ನಡೆಸಿ ವಾರ್ನಿಂಗ್ ನೀಡಿದರು ಇಮ್ರಾನುಲ್ಲಾ ಅಮ್ಮುಗು ಟಿವಿ ಪಾವಗಡ ರಾಜ್ಯಾದ್ಯಂತ ಇಂದಿನಿಂದ ಶಾಲೆಗಳಲ್ಲಿ ಚಿಣ್ಣರ ಚಿಲಿಪಿಲಿ ಕಲರವ ಕೇಳಿಬರುತ್ತಿದೆ ಎಲ್ಕೆಜಿ ಯುಕೆಜಿ ಮತ್ತು ಅಂಗನವಾಡಿ ತರಗತಿಗಳ ಪುನರಾರಂಭಕ್ಕೆ ಸರ್ಕಾರ ಅನುಮತಿ ನೀಡಿದ ಹಿನ್ನೆಲೆ ಚಿಂತಾಮಣಿಯಲ್ಲಿ ಸಹ ಉತ್ಸಾಹದಿಂದ ಪುಟಾಣಿಗಳು ಶಾಲೆಗಳತ್ತ ಮುಖ ಮಾಡಿದ್ದಾರೆ ಇದರ ಒಂದು ವರದಿ ಇದೆ ನೋಡ್ಕೊಂಬನಿ ಮಹಾಮಾರಿ ಕೊರೋನಾ ಭೀತಿಯಿಂದ ಮುಚ್ಚಲಾಗಿದ್ದ ಶಾಲೆಗಳು ಈಗ ಪುನಾರಂಭ ಮಾಡಿವೆ ಅದರಂತೆ ಎಲ್ಕೆಜಿ ಹಾಗೂ ಯುಕೆಜಿ ಶಾಲೆಗಳನ್ನು ಆರಂಭಿಸುವಂತೆ ರಾಜ್ಯ ಸರ್ಕಾರ ಮಾರ್ಗಸೂಚಿಗಳ ಅನ್ವಯ ಆದೇಶವನ್ನು ಹೊರಡಿಸಿತ್ತು ಈ ಮೂಲಕ ಒಂದು ವರ್ಷ ಎಂಟು ತಿಂಗಳ ಬಳಿಕ ಶಾಲೆ ಆವರಣದಲ್ಲಿ ಮಕ್ಕಳ ಚಿಲಿಪಿಲಿ ಸದ್ದು ಕೇಳಿಬರುತ್ತಿದೆ ನಗರದಲ್ಲಿ ಹಲವೆಡೆ ಪುಟಾಣಿ ಮಕ್ಕಳು ಶಾಲೆಯ ಸಮವಸ್ತ್ರ ಧರಿಸಿ ಬ್ಯಾಗ್ಗಳನ್ನು ಹಾಕಿಕೊಂಡು ಆಗಮಿಸಿದರು ಒಪ್ಪಿಗೆ ಪತ್ರದೊಂದಿಗೆ ಪೋಷಕರು ಮಕ್ಕಳನ್ನು ಶಾಲೆಗೆ ಕರೆತಂದು ಬಿಟ್ಟಿದ್ದಾರೆ ಬ್ಯಾಗ್ ಹಾಗೂ ಮಾಸ್ಕ್ ಧರಿಸಿ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಪುಟಾಣಿಗಳು ಪಾಲಕರ ಕೈ ಹಿಡಿದು ಶಾಲೆಗೆ ಬರುತ್ತಿರುವುದು ನೋಡಲು ಸೊಗಸಾಗಿತ್ತು
ಕೊರೋನಾ ಇಳಿಕೆ ಕಂಡ ಪರಿಣಾಮ ಮಕ್ಕಳನ್ನು ಪೋಷಕರು ಶಾಲೆಗೆ ಕಳುಹಿಸಲು ಒಪ್ಪಿಕೊಂಡಿದ್ದಾರೆ. ಶಾಲೆ ಇಲ್ಲದರಿಂದ ಮಕ್ಕಳ ಮನಸ್ಸು ಜಡವಾಗಿತ್ತು. ಮನೆಯಲ್ಲೇ ಕುಳಿತು ಅವರು ಬೇಸತ್ತಿದ್ರು. ಶಾಲೆಗಳಿಗೆ ಹೋದರೆ ಖುಷಿಯಾಗಿ ಎಲ್ಲರೊಂದಿಗೆ ಬೆರೆತು ಆಟವಾಡುವುದರಿಂದ ಮಕ್ಕಳ ಮನಸ್ಸು ಖುಷಿಯಾಗಿರುತ್ತದೆ. ಶಾಲೆ ಪುನಾರಂಭ ನಿರ್ಧಾರಕ್ಕೆ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಘ ಟಿವಿ, ಚಿಂತಾಮಣಿ. ಆಂಧ್ರಪ್ರದೇಶಕ್ಕೆ ವ್ಯರ್ಥವಾಗಿ ಹರಿಯುತ್ತಿರುವ ಅಗ್ರಹಾರ ಕೆರೆ ನೀರಿಗೆ ಕೂಡಲೇ ತಡೆಗೋಡೆ ನಿರ್ಮಿಸಲು ಸಂಸದ ಎಸ್ ಮುನಿಸ್ವಾಮಿ ಶಿಡ್ಲಘಟ್ಟದಲ್ಲಿ ಆಗ್ರಹಿಸಿದ್ದಾರೆ. ತಾಲೂಕಿನ ಬೃಹತ್ ಕೆರೆಗಳಲ್ಲಿ ಒಂದಾದ ಆನೆಮಡುಗು ಅಗ್ರಹಾರ ಕೆರೆ ಕಟ್ಟೆ ಒಡೆದು ತಿಂಗಳಾಗುತ್ತಾ ಬಂದರೂ ಹರಿಯುತ್ತಿರುವ ನೀರನ್ನು ತಡೆಗಟ್ಟಲು ಯಾವುದೇ ಕ್ರಮ ತೆಗೆದುಕೊಳ್ಳದ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಕಾರ್ಯವೈಖರಿ ಕಂಡು ಸಿಡಿಮಿಡಿಗೊಂಡ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ನಾಳೆಯಿಂದಲೇ ನೀರು ಪೋಲಾಗುವುದನ್ನು ನಿಲ್ಲಿಸಲು ತಡೆಗೋಡೆ ಕಾಮಗಾರಿ ಪ್ರಾರಂಭಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜೊತೆಗೆ ಬಂದು ಯಾಕಂದ್ರೆ ಹಿಂದೆಯಿಂದ ಶಾಸಕರಾಗಿದ್ದಾರಲ್ಲ, ಅವ್ರ ಅನುಭವ ಇತ್ತು. ಅದಕ್ಕೋಸ್ಕರ ಬಂದು ಈ ಭಾಗದಲ್ಲಿ ನೋಡಿದಾಗ ನಿಜವಾಗ್ಲೂ ಈ ಮಣ್ಣು ಏನಿದೆ ಆ ಶುದ್ಧ ಮಣ್ಣು ಇರೋದ್ರಿಂದ ಅದು ನಿಲ್ಲಲ್ಲ ಅದು ಸರಿಯಾಗಿ. ಅದಕ್ಕೋಸ್ಕರ ಈ ನೀರು ಹರಿದು ಏನು ಇವತ್ತು ಆಂಧ್ರ ಕಡೆ ಹೋಗ್ತಾ ಇದೆ, ಇದು ನಿಲ್ಲಬೇಕು. ನಮ್ಮಲ್ಲಿ ಸರ್ಕಾರದಲ್ಲಿ ಶಾರ್ಟ್ ಟರ್ಮ್ ಟೆಂಡರ್ ಆಗೋದಕ್ಕೆ ಸ್ವಲ್ಪ ಒಂದೂವರೆ ತಿಂಗಳಾಗುತ್ತೆ. ಅದಕ್ಕೋಸ್ಕರ ಈ ತಕ್ಷಣವೇ ಇದನ್ನು ಒಂದು ಇಟಾಕಿ ಸರಿಸಿ ಇದು ಈ ನೀರು ನಿಲ್ಲೋದಕ್ಕೆ ಒಂದು 10 ಅಡಿ ಹೈಟಾಗಿ ಒಂದು ಈ ಕೆರೆ ಕಟ್ಟೆ ಏನಿದೆ ಅದು ಬಿಟ್ಟು ಒಂದು 30 ಮೀಟರ್ ಮುಂದೆಗೆ ಒಂದು ವಾಲ್ ಮಾಡಬೇಕು ಅಂತೇಳಿ, ತಡೆಗೋಡೆ ಇದು ಮಾಡಬೇಕು ಅಂತೇಳಿ, ಅದಕ್ಕೆ ಏನೇ ಖರ್ಚಾದ್ರೂ ಸರಿನೇ ಅದನ್ನು ನಾವೇ ನಮ್ಮ ಇದರಿಂದ ಬರೆಸ್ತೀರಿ ಅಂತೇಳ್ಬಿಟ್ಟು ಹೇಳಿದಿರಿ. ಅದಕ್ಕೋಸ್ಕರ ಅಧಿಕಾರಿಗಳಿಗೂ ಹೇಳಿದಿರಿ. ನಮ್ಮಲ್ಲಿ ಸ್ಥಳೀಯ ಮುಖಂಡರುಗಳು ಎಲ್ಲರೂ ಒಟ್ಟಿಗೆ ಜೊತೆಲಿ ಸೇರಿಕೊಂಡು ಇಲ್ಲಿರ್ತಕ್ಕಂಥ ರೈತ ನಾಯಕರೆಲ್ಲ ಇದನ್ನೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತೇನು ಹೆಚ್ಚಿಗೆ ಮಳೆ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಜನಗಳಿಗೊಂಥರ ಆತಂಕ ಇತ್ತು, ಮಳೆ ಆಗಿದ್ದಾದಮೇಲೆ ಒಂಥರ ಆತಂಕ ಇದೆ. ಈ ಬರ್ತಾ ಇರತಕ್ಕಂಥ ಮಳೆಯಲ್ಲಿ ಈ ನೀರು ಹರಿದು ಹೋದರೆ ನಮ್ಮ ಜನಗಳಿಗೆ ಅನುಕೂಲ ಆಗಲ್ಲ. ಅದಕ್ಕೋಸ್ಕರ ಈ ನೀರು ಇಲ್ಲಿ ನಿಂತು ಭೂಮಿ ಒಳಗಡೆ ಹಿಂಗಿದ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಬದುಕು ಕಟ್ಟಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರಿ. ಅಗ್ರಹಾರ ಕೆರೆ ಕಾಮಗಾರಿ ಕೈಗೊಳ್ಳಲು ಸರ್ಕಾರದ ನೀತಿ ನಿಯಮಗಳಂತೆ ನಡೆಯಲು 3-4 ತಿಂಗಳು ಬೇಕಾಗಬಹುದು. ಅಷ್ಟರಲ್ಲಿ ಕೆರೆ ನೀರು ಪೂರ್ತಿ ಖಾಲಿಯಾಗಿ 350 ಎಕರೆ ಕೃಷಿ ಭೂಮಿಗೆ ನೀರು ಇಲ್ಲದಂತೆ ಆಗುವುದಲ್ಲದೆ ಅಂತರ್ಜಲ ಮಟ್ಟ ಕುಸಿಯುವ ಭೀತಿಯಿದ್ದು ಇರುವ ನೀರಿಗೆ ತಡೆಗೋಡೆ ಕಾಮಗಾರಿ ಪ್ರಾರಂಭಿಸಲು ತಾವು ವೈಯಕ್ತಿಕವಾಗಿ ಈಗಲೇ 50,000 ರೂಪಾಯಿಗಳನ್ನು ನೀಡುತ್ತಿರುವುದಾಗಿ ತಿಳಿಸಿದರು. ಸ್ಥಳದಲ್ಲಿದ್ದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಕರೆದು 50,000 ರೂಪಾಯಿಗಳನ್ನು ನೀಡಿದರು. ಮಾಡಿಸೋದ್ರ ಮುಖಾಂತರ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ, ಏನು ಕೇಂದ್ರ ಸರ್ಕಾರದ ರೈತರ ಆದಾಯ ದ್ವಿಗುಣ ಆಗಬೇಕು ಅಂತೇಳ್ಬಿಟ್ಟು ಹೇಳಿ ಈಗಾಗಲೇ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದೆ. FPO ಮಾಡಬೇಕು ಅಂತೇಳಿ, ನಾವು ಬೆಳೆದಂಥ ಬೆಳೆಗಳಿಗೆ ನಾವೇ ರೇಟ್ ಫಿಕ್ಸ್ ಮಾಡಬೇಕು ಅಂತೇಳಿ ಫಾರ್ಮರ್ ಪ್ರೊಡ್ಯೂಸರ್ ರೈತ ಉತ್ಪಾದಕರ ಸಂಘಗಳು ಅಂತ ಹೇಳ್ಬಿಟ್ಟು ಏನಿದೆ ಅದು ಒಂದು 300 ಜನಕ್ಕೆ ಒಂದೊಂದು ರೈತರನ್ನ ಸೇರಿಸಿ ಒಂದೊಂದು ಸಂಘಗಳು ಮಾಡಿದಾಗ ಅದರಿಂದನೂ ಸುಮಾರು ಒಂದು 20-25 ಲಕ್ಷ ಹಣ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಮತ್ತು ಏನಿಲ್ಲಿ ನಾವು ಬೀಜ ಮತ್ತು ಸಾಮಗ್ರಿಗಳು ಮತ್ತು ಅದು ರಸಗೊಬ್ಬರಗಳು ಮತ್ತು ಆ ಸಲಕರಣೆಗಳು ಈ ಯಂತ್ರಗಳು ಕೃಷಿ ಯಂತ್ರಗಳು ಇವನ್ನೆಲ್ಲ ನಾವು ಪರ್ಚೇಸ್ ಮಾಡೋಕೆ ಹೋಗ್ತೀರಿ. ಈ FPO ಮುಖಾಂತರನೇ ಆ ಇದು ಮಾಡಿದಾಗ ಸೊಸೈಟಿಗಳನ್ನು ಮಾಡಿದಾಗ ನಾವು ಬೇರೆ ಕಡೆ ಏನು ರೇಟ್ ಸಿಗುತ್ತೆ ಅದಕ್ಕಿಂತ 15% ಕಡಿಮೆಗೆ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲ ನಮ್ಮ ರೈತ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ರೈತರಿಗೂ ಪರವಾಗಿ ನಮ್ಮ ಅಧಿಕಾರಿಗಳು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಬೇಕು. ಈ ಕೂಡಲೇ ಇಟಾಚಿ ಯಂತ್ರದ ಸಹಾಯ ಪಡೆದು ಕಾರ್ಯ ಆರಂಭ ಮಾಡಿ ನಾಳೆಯೇ ಕಾಮಗಾರಿಯ ವಿಡಿಯೋ ಕಳಿಸಬೇಕು ಅಂತ ಸೂಚನೆ ನೀಡಿದರು. ಹಣದ ಕೊರತೆಯಾದಲ್ಲಿ ತಮ್ಮನ್ನು ಸಂಪರ್ಕ ಮಾಡಿದಲ್ಲಿ ಪಕ್ಷದ ಮುಖಂಡರಿಂದ ಹಣಕಾಸು ಸಹಾಯಕ್ಕೆ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಈ ದುರಂತದಲ್ಲಿ ಸುಮಾರು 800 ಎಕರೆ ಬೆಳೆ ನಾಶವಾಗಿ ಮನೆಗಳು ಕುಸಿದ ಬಗ್ಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಫೋಟೋಗಳನ್ನು ತೋರಿಸಿದರು. ತಕ್ಷಣವೇ ಇವರ ನಷ್ಟದ ಸಮೀಕ್ಷೆ ಮಾಡಲು ಸ್ಥಳದಲ್ಲೇ ಇದ್ದ ತಹಶೀಲ್ದಾರ್ ರಾಜೀವ್ ಹಾಗೂ ಕೃಷಿ ಅಧಿಕಾರಿಗಳಿಗೆ ಸೂಚಿಸಿದರು. ರೈತರು ಸಹ ಬೆಳೆ ಸಮೀಕ್ಷೆ ಮಾಡಿಸಿ ಭೀಮಾ ಫಸಲ್ ಯೋಜನೆಯಲ್ಲಿ ಬೆಳೆ ವಿಮೆ ಮಾಡಿಸಬೇಕು ಅಂತ ತಿಳಿಸಿದರು. ಮೂರು ಕಿತ್ತಲ ಕಿತ್ತಲ ಹೆಂಗಪ್ಪ ಕಿತ್ತಲ ಹೆಂಗಪ್ಪ 1 ರೂಪಾಯಿ ಕೂಡ 5 ರೂಪಾಯಿ ಕೊಡಲ್ಲ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಾಜೀವ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಬಿಕೆ ಚಂದ್ರಕಾಂತ್, TH ವೆಂಕಟೇಶ ಮೂರ್ತಿ, ಮಾಜಿ ಶಾಸಕ ರಾಜಣ್ಣ ಮುಖಂಡರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಘ ಟಿವಿ, ಶಿಡ್ಲಘಟ್ಟ. ಅದೆಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರೂ ನೋಡ್ತಾರೆ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.